ಬ್ರೇಕ್ ನ ಬಳಿಕ ಮತ್ತೊಮ್ಮೆ ಪಿಯು ಟಾಪರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರ ನೋಡ್ತಾ ಇದ್ದೀರಾ ಇವತ್ತು ಪಿಯು ಫಲಿತಾಂಶ ಕೂಡ ಪ್ರಕಟ ಆಗಿರುವಂತದ್ದು ಇದರಲ್ಲಿ ಸಾಕಷ್ಟು ಗೊಂದಲಗಳಿತ್ತು ಸಾಕಷ್ಟು ಕುತೂಹಲ ಇತ್ತು ಈ ಎಲ್ಲದರ ಮಧ್ಯೆ ಸಾಧನೆ ಮಾಡಿರುವಂತ ವಿದ್ಯಾರ್ಥಿನಿಯರು ಕೂಡ ನಮ್ಮ ಜೊತೆಗೆ ಇದ್ದಾರೆ ಏನೇ ಗೊಂದಲಗಳಿದ್ರು ಕೂಡ ಅದಕ್ಕೆ ನಾವು ಕೇರೆ ಮಾಡಿಲ್ಲ ನಾವು ಓದಿರೋದನ್ನ ಒಳ್ಳೆ ರಿಸಲ್ಟ್ ನಮ್ಮ ಕೈಗೆ ಸೇರಿದೆ ಅಂತ ಕೂಡ ಅವರು ಮಾತನಾಡ್ತಾ ಇದ್ದಾರೆ ಚಂದನ ಅಂದ್ರೆ ಈಗ ರಿಸಲ್ಟ್ ಬಂದಾದ ಮೇಲೆ ಇಂತಹ ಕಾಲೇಜಲ್ಲಿ ನಾನು ಮುಂದಿನ ವಿದ್ಯಾಭ್ಯಾಸ ಮಾಡಬೇಕು ಅಂತ ಕನಸು ಕಂಡಿರ್ತೀವಿ ಅಲ್ವಾ ಒಂದು ಟಾಪ್ ಕಾಲೇಜ್ ಗಳನ್ನು ಆಯ್ಕೆ ಮಾಡ್ಕೊಂಡಿರ್ತೀವಿ ಆತರ ಏನಾದರೂ ಕನಸಿದೆಯಾ ಇಂತಂತ ಕಾಲೇಜ್ ಗಳಲ್ಲೇ ಮಾಡಬೇಕು ಅಂತ ಇಲ್ಲ ನಂದು ಮೇನ್ ಆಂಬಿಷನ್ ಬಂದ್ಬಿಟ್ಟು ಚಾರ್ಟರ್ಡ್ ಅಕೌಂಟೆಂಟ್ ಆಗೋದು ಬಿಕಾಮ್ ಸೈಡ್ ಗೆ ಮಾಡ್ತೀನಿ ನಮ್ಮ ಕಾಲೇಜ್ ಗೆ ಸೇರ್ಕೋಬೇಕು ನಮ್ಮ ಕಾಲೇಜ್ ದಿ ಬೆಸ್ಟ್ ಕಾಲೇಜ್ ಸೋ ಅಲ್ಲೇ ಸೇರ್ಕೋತೀನಿ ಫ್ಯಾಕಲ್ಟೀಸ್ ಎಲ್ಲಾ ತುಂಬಾ ಸಪೋರ್ಟ್ ಮಾಡ್ತಾರೆ ಸೋ ಅಲ್ಲೇ ಸೇರ್ಕೋಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ ಡಿಸೈಡ್ ಮಾಡ್ಬಿಟ್ಟಿದೆ ಅಲ್ಲೇ ಕಂಟಿನ್ಯೂ ಮಾಡ್ನೆ ತುಂಬಾ ಸಪೋರ್ಟೆಡ್ ಆಗಿದ್ದಾರೆ ಟೀಚರ್ಸ್ ಮುಂದಿನ ಸಾಧನೆ ಕೂಡ ಹೆಲ್ಪ್ ಆಗ್ತಾರೆ ಅಂತ ಓಕೆ ಶಿಲ್ಪಾ ನೀನು ಏನಾದರೂ ಕಾಲೇಜ್ ಗಳನ್ನು ಆಯ್ಕೆ ಮಾಡ್ಕೊಳ್ತಾ ಇದೀಯಾ ಇಂತಿಂತ ಕಾಲೇಜ್ ಅಲ್ಲೇ ಮಾಡೋಣ ಅಂತ ಹಾಗೇನಲ್ಲ ಚಾರ್ಟರ್ಡ್ ಅಕೌಂಟೆನ್ಸಿ ಮಾಡ್ಬೇಕು ಅಂತ ಇದೀನಿ ಸೋ ಅದಕ್ಕೆ ಡಿಸ್ಟರ್ಬ್ ಆಗದಿರೋ ಹಾಗೆ ನಮ್ಮ ಕಾಲೇಜ್ ಚೆನ್ನಾಗಿದೆ ಆ ಕಾಲೇಜ್ ಗೆ ಹೋಗೋಣ ವಿಜಯ ಕಾಲೇಜ್ ಗೆ ಹೋಗೋಣ ಅಂತ ಇದೀನಿ ಅದೇ ಕಾಲೇಜ್ ಅಲ್ಲ ನೀನು ಕೂಡ ಮಾಡೋಣ ಅಂತ ಅದೇ ಬಿಕಿ ನೀನು ನಾನು ಅಷ್ಟೇ ಬೆಸ್ಟ್ ಅಂಡ್ ಟಾಪ್ ಕಾಲೇಜ್ ಅಂದ್ರೆ ಇವಾಗ ನಾನು ಕಂಟಿನ್ಯೂ ಮಾಡ್ತಿರೋ ವಿಜಯ ಕಾಲೇಜ್ ಏನೇ ಎಲ್ಲಾ ಟೀಚರ್ಸ್ ಲೆಕ್ಚರರ್ಸ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಸೋ ಅಲ್ಲೇ ಜಾಯಿನ್ ಮಾಡೋಣ ಅಂತ ಇದೀನಿ ಅಲ್ಲೇ ಜಾಯಿನ್ ಆಗೋಣ ಅಂತ ಅದು ನನಗೆ ಅರ್ಥ ಆಗ್ತಿಲ್ಲ ಅಪ್ಪ ಎಲ್ಲಾ ಹುಡುಗಿರು ಕೂಡ ಎಲ್ಲರೂ ಕೂಡ ಒಂದೇ ಎಂ ನೈಟ್ ಕೊಂಡಿದ್ದೀರಾ ಅದು ಏನು ಅಂತ ಇಂಟ್ರೆಸ್ಟ್ ಅದರಲ್ಲಿ ಅಂತ ತಿಳ್ಕೊಬಹುದಾ ನಾನು ಏನು ಯಾದ್ರು ಸೀಕ್ರೆಟ್ ಅಂತ ಲೈಕ್ ಚಾರ್ಟರ್ಡ್ ಅಕೌಂಟೆಂಟ್ ಮಾಡಬೇಕು ಅಂತ ಆಂಬಿಷನ್ ಇತ್ತು ನಮಗೆ ಸೋ ಬಿಕಾಮ್ ಅದರ ಜೊತೆಗೆ ಮಾಡ್ತಾ ಇರೋದ್ರಿಂದ ಎಷ್ಟೇ ಟಫ್ ಆದ್ರೂ ಕೂಡ ಮಾಡೇ ಮಾಡ್ಬೇಕು ಅಂತ ಇದೀವಿ ಅದಕ್ಕೆ ಹೋಗ್ತಿದ್ದೆ ನಮ್ಗೆ ಸ್ಕಾಲರ್ಶಿಪ್ ಮೇಲೆ ಸಿಪಿಟಿ ಕ್ಲಾಸಸ್ ಎಲ್ಲ ನಡೀತಾ ಇದೆ ಇವಾಗ ಜೂನ್ 19th ಎಕ್ಸಾಮ್ ಇದೆ ಸೊ ಅದಕ್ಕೂ ಪ್ರಿಪರೇಷನ್ ನಡೀತಾ ಇದೆ ಅದೇ ಸೇಮ್ ಕಾಲೇಜ್ ಕಂಟಿನ್ಯೂ ಮಾಡೋಣ ಫ್ಯಾಕಲ್ಟೀಸ್ ಎಲ್ಲ ಹೆಂಗಿದ್ರು ಗೊತ್ತಿದ್ದಾರೆ ಇಲ್ಲಾಂದ್ರೆ ಟಾಪರ್ಸ್ ಅಂದ್ರೆ ನಿಮ್ಗೆ ಒಳ್ಳೆ ಆಫರ್ಸ್ ಇರುತ್ತೆ ಬೇರೆ ಬೇರೆ ಕಾಲೇಜಸ್ ನಮ್ ಕಾಲೇಜ್ ಗೆ ನೀವು ಜಾಯಿನ್ ಆಗಿ ಅದು ಇದಂತ ಆಫರ್ಸ್ ಬರುತ್ತೆ ಅವಾಗ್ಲೂ ಕೂಡ ಇದೇ ಕಾಲೇಜ್ ಅಂತ ಚೂಸ್ ಮಾಡ್ತೀರಾ ಅಥವಾ ಬೇರೆ ಒಳ್ಳೆ ಕಾಲೇಜ್ ಇದಕ್ಕಿಂತ ಟಾಪ್ ಅಲ್ಲಿ ಬಂದಾಗ ಇಲ್ಲ ನಮ್ ಕಾಲೇಜ್ ನಾವು ಇವಾಗ 2 ವರ್ಷ ಓದಿದೀವಿ ನಮ್ ಕಾಲೇಜ್ ಹೆಂಗೆ ಅಲ್ಲಿ ಏನು ಎಲ್ಲ ಗೊತ್ತಿದೆ ನಮ್ಗೆ ಫ್ಯಾಕಲ್ಟೀಸ್ ಹೆಂಗೆ ಅಂತ ನಾವ್ ಒಂದ್ ಅಡ್ಜಸ್ಟ್ ಆಗ್ಬಿಟ್ಟಿದೀವಿ ಸೊ ನಮ್ ಕಾಲೇಜ್ ಚೆನ್ನಾಗಿದೆ ಅಂತ ಅನಿಸ್ತು ಸೊ ಅಲ್ಲೇ ಕಂಟಿನ್ಯೂ ಮಾಡ್ತಾ ಇದೆ ಖಂಡಿತ ನೀವೆಲ್ಲರೂ ಕೂಡ ಅನ್ಕೊಂಡಿದ್ದು ಆದಷ್ಟು ಬೇಗ ಈಡೇರ್ಲಿ ಅಂತ ನಾನು ಕೂಡ ಅನ್ಕೊಳ್ತೀನಿ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದಂಗೆ ಪೇರೆಂಟ್ಸ್ ಈಗ ಯಾರೋ ಒಬ್ರು ಟಾಪರ್ಸ್ ಬಂದಿದ್ದಾರೆ ಅಂತ ಕಂಪೇರ್ ಮಾಡ್ಬಿಡ್ತಾರೆ ಏ ಅವಳು ನೋಡು ಟಾಪರ್ ಬಂದ್ಬಿಟ್ಲು ನೀ ನೋಡು ಫೇಲ್ ಆಗ್ಬಿಟ್ಟಿದ್ಯಾ ಅಂತ ಅದೆಷ್ಟರ ಮಟ್ಟಿಗೆ ಸರಿ ಅಂತ ಕಂಪ್ಯಾರಿಸನ್ ನಮಗೆ ನಾವೇ ಮಾಡ್ಕೋಬೇಕು ನಿನ್ನೆ ನಾನು ಹೆಂಗಿದ್ದೆ ಇವತ್ ನಾನು ಹೆಂಗಿದ್ದೀನಿ ಅನ್ನೋದನ್ನ ಕಂಪೇರ್ ಮಾಡ್ಕೋಬೇಕು ನಮ್ಮಲ್ಲಿ ನಮ್ಮನ್ನ ನಾವು ಕಂಪೇರ್ ಮಾಡ್ಕೋಬೇಕು ಬೇರೆ ಅವ್ರ ಜೊತೆ ಕಂಪೇರ್ ಮಾಡ್ಕೊಂಡ್ರೆ ಯಾವತ್ತು ನಾವೇ ನಮ್ ಕೆಪಾಸಿಟಿ ಡೌನ್ ಆಗತ್ತೆ ಹೊರತು ಜಾಸ್ತಿ ಆಗಲ್ಲ ಸೊ ನಮ್ ವಿ ಹ್ಯಾವ್ ಟು ಟ್ರೈ ಟು ಬಿ ಮಕ್ಕಳು ಕಂಪೇರ್ ಮಾಡೋದಕ್ಕಿಂತಲೂ ಅವ್ರ ಪೇರೆಂಟ್ಸ್ ತುಂಬಾ ಕಂಪೇರ್ ಮಾಡ್ತಾ ಇರ್ತಾರೆ ನನಗನ್ಸುತ್ತೆ ನಿಮ್ಗೆ ಏನಾದ್ರು ಆತರ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಯಾರನ್ನಾದ್ರೂ ಸ್ಫೂರ್ತಿಯಾಗಿ ನೋಡು ಟಾಪರ್ ಆಗಿದ್ದಾರೆ ನೀನ್ ಈ ತರ ಸ್ಕೋರ್ ಮಾಡ್ಬೇಕು ಅಂತ ಏನಾದ್ರು ಹೇಳಿದ್ರ ಯಾವತ್ತು ಹೇಳಿಲ್ಲ ಪೇರೆಂಟ್ಸ್ ಅದು ಒಳ್ಳೆ ಕೆಲಸ ಅಲ್ವಾ ಪೇರೆಂಟ್ಸ್ ಆತರ ಮಾಡೋದ್ರಿಂದ ಎಲ್ಲ ಒಂದ್ ಕಡೆ ಮಕ್ಕಳ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಏನ್ ಹೇಳಕ್ ಇಷ್ಟಪಡ್ತೀಯ ಶಿಲ್ಪ ಇದ್ರ ಬಗ್ಗೆ ಯಾರನ್ನೂ ಲೈಕ್ ಕಂಪೇರ್ ಮಾಡೋದ್ ಬೇಡ ನಮ್ ಕೆಪಾಸಿಟಿ ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ ಒಬ್ಬೊಬ್ರು ಕೆಪಾಸಿಟಿ ಒಂದೊಂದ್ ತರ ಇರುತ್ತೆ ಸೊ ಕಂಪೇರ್ ಮಾಡಿದ್ರೆ ನಮ್ಮ ಮಕ್ಳ ಕಾನ್ಫಿಡೆನ್ಸ್ ಕಮ್ಮಿ ಆಗುತ್ತೆ ಓ ಅವ್ರ ಅಷ್ಟು ತೆಗ್ದಿದ್ದಾರೆ ನಮ್ ಕೈಲಿ ಆಗಲ್ಲ ಅಂತ ಅನ್ಸೋಕ್ ಶುರು ಆಗುತ್ತೆ ಸೊ ನಮ್ಮನ್ ನಾವ್ ಇಂಪ್ರೂವ್ ಮಾಡ್ಕೋತಾ ಹೋಗ್ಬೇಕು ಯಾರು ಕಂಪೇರ್ ಮಾಡ್ಕೊಳ್ತೀರಾ ಕಂಪ್ಯಾರಿಸನ್ ಬೇಡ ಅಲ್ವಾ ಪಾಪ ಅಲ್ಲ ಒಂದ್ ಕಡೆ ಮಕ್ಕಳ ಮನಸ್ಸಿನ ಮೇಲೆ ಪ್ರಭಾವ ಅಥವಾ ಆತ್ಮಹತ್ಯೆಗಳಿಗೆ ಅದೇ ಒಂಥರ ದಾರಿ ಅಂತ ಹೇಳ್ಬಹುದು ಓಕೆ ಈಗ ಏನಪ್ಪಾ ಅಂತಂದ್ರೆ ಎಕ್ಸಾಮ್ ಹಾಲಿಗೆ ಹೋದಾಗ ಒಂದಷ್ಟು ಮಕ್ಕಳಿಗೆ ದೇವ್ರನ್ನ ಪ್ರಾರ್ಥನೆ ಮಾಡೋದಿರ್ಬೋದು ಒಂದ್ಸಾರಿ ಕ್ವಶನ್ ಪೇಪರ್ ನೋಡೋದಿರ್ಬೋದು ಹಿಂದೆ ಮುಂದೆ ನೋಡೋದಿರ್ಬೋದು ಈ ತರ ಫೀಲ್ಸ್ ಇರುತ್ತೆ ಹೋದ ತಕ್ಷಣ ಟೆನ್ಷನ್ ಅಲ್ಲಿ ಏನ್ ಮಾಡೋದು ಅಂತ ನೀವು ಎಕ್ಸಾಮ್ ನ ಎಂಟ್ರಿ ಕೊಟ್ಟಾಗ ನೀನ್ ಯಾವ ರೀತಿ ಫೀಲ್ ಮಾಡಿದೆ ಕ್ವಶನ್ ಪೇಪರ್ ಕೈಗೆ ಬಂದಾಗ ಕ್ವಶನ್ ಪೇಪರ್ ಕೈಗೆ ಬಂದಾಗ ಕ್ವಶನ್ಸ್ ಓದ್ಕೊಂಡು ಯಾವ ಟೆನ್ಷನ್ ಅನ್ನೋದು ನನ್ಗಿಲ್ಲ ಟೆನ್ಷನ್ ಮಾಡ್ಕೊಳ್ಳಲ್ಲ ನಾನು ಯಾವತ್ತು ಒಂದ್ ನಿಮಿಷ ನನ್ನ ದೇವ್ರನ್ನ ನೆನ್ಸ್ಕೊಂಡು ಕ್ವಶನ್ ಪೇಪರ್ ಓದಕ್ ಶುರು ಮಾಡ್ತೀನಿ ಶುರು ಮಾಡಿದೆ ಅಲ್ಲ ಈ ಬಾರಿ ಎಕ್ಸಾಮ್ ನ ಬರೆಯುವಾಗ ನಿನ್ ಕ್ವಶನ್ ಪೇಪರ್ ನೋಡಿ ಯಾವ ರೀತಿ ಫೀಲ್ ಆಯ್ತು ಖುಷಿ ಆಯ್ತಾ ಎಲ್ಲ ಕೂಡ ಓದಿರೋದೇ ಇದೆ ತುಂಬಾ ಖುಷಿ ಆಯ್ತು ಎಲ್ಲ ಓದಿರೋದೇ ಬಂದಿತ್ತು ಸೊ ಎಲ್ಲ ಗೊತ್ತಿತ್ತಲ್ಲ ಸೊ ತುಂಬಾ ಖುಷಿ ಆಯ್ತು ಕ್ವಶನ್ ಪೇಪರ್ಸ್ ಎಲ್ಲ ನೋಡಿ ಓಕೆ ತುಂಬಾ ಬೆರಳಣಿಕೆಯ ವಿದ್ಯಾರ್ಥಿಗಳು ಈ ರೀತಿ ಸಿಗ್ತಾರೆ ನಮ್ಗೆ ಕ್ವಶನ್ ಪೇಪರ್ ತುಂಬಾ ಈಸಿ ಆಯ್ತು ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಇಲ್ಲ ಅಂದ್ರೆ ತುಂಬಾ ಟಫ್ ಆಗಿತ್ತು ಅಯ್ಯೋ ಹೇಗೋ ಬರ್ದ್ ಬಂದಿದ್ದೀನಿ ಏನೋ ರಿಸಲ್ಟ್ ಬರುತ್ತೆ ಅನ್ನೋ ವಿದ್ಯಾರ್ಥಿಗಳು ಜಾಸ್ತಿ ಸಿಗ್ತಾ ಹೋಗ್ತಾರೆ ಶಿಲ್ಪಾ ನೀನು ಯಾವ ರೀತಿ ಅಟೆಂಡ್ ಮಾಡಿದೆ ಎಕ್ಸಾಮ್ ನ ಅಂತ ಕ್ವಶನ್ ಪೇಪರ್ ಬರೋ ತನಕ ಭಯ ಆಗ್ತಿತ್ತು ಯಪ್ಪ ಹೇಗಿರುತ್ತೆ ಏನು ಅಂತ ಅನ್ಬಿಟ್ಟು ಕ್ವಶನ್ ಪೇಪರ್ ಬಂದ್ಮೇಲೆ ಒಂದ್ಸರಿ ಎಲ್ಲಾ
ಕ್ವೆಶನ್ಸ್ ಹೋದ್ಮೇಲೆ ಅಯ್ಯೋ ಇಷ್ಟೇನಾ, ಇಷ್ಟೊಂದು ಈಸಿ ಇದೆಯಲ್ಲ ಅನ್ಸಕ್ ಶುರು ಆಯ್ತು. ಬಿಕಾಸ್ ನಮ್ ಕಾಲೇಜ್ ಪೇಪರ್ಸ್ ತುಂಬಾ ಟಫ್ ಇರ್ತಿತ್ತು, ಸೊ ಪಿ ಯು ಬೋರ್ಡ್ ಕ್ವೆಶನ್ ಪೇಪರ್ಸ್ ಎಲ್ಲ ತುಂಬಾ ಈಸಿ ಅನ್ನಿಸ್ತು. ಅದ್ರ ಡಿಪೆಂಡ್ ಮೇಲೆ ಹೇಗೆಗಿದೆ ಅನ್ನೋದ್ರ ಮೇಲೆ ಟೈಮ್ ಸೆಟ್ ಮಾಡ್ಕೊಂಡು ಬರತ್ಬೇಟ. ಟೈಮ್ ಸೆಟ್ ಮಾಡ್ಕೊಂಡು ಬರ್ತೀವಿ. ಆಮೇಲೆ ಹಿಂಗೆಲ್ಲ ಕೂಡ ಸಬ್ಜೆಕ್ಟ್ ಈಸಿ ಅಲ್ವಾ, ಹಾಗಾಗಿ ತುಂಬಾ ಈಸಿಯಾಗಿ ಅಟೆಂಡ್ ಮಾಡಿದ್ವಿ ಅನ್ಕೋತೀನಿ. ದೇವಕಿ ನೀನ್ ಯಾವ ರೀತಿ ಅಟೆಂಡ್ ಮಾಡುದು, ಹೋಗಿ ದೇವ್ರನ್ನ ಪ್ರಾರ್ಥನೆ ಮಾಡ್ದ, ಯಾವ ರೀತಿ ಮಾಡುದು? ನಿಜವಾಗ್ಲೂ ಫಸ್ಟ್ ಪೇಪರ್ ಬಂದ್ಮೇಲೆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ಒನ್ಸ್ ಕ್ವೆಶನ್ಸ್ ನೆಲ್ಲ ರಿವೈಸ್ ಮಾಡ್ದೆ, ಎಲ್ಲ ನ್ಯಾಪ್ಕ ಬಂತು, ಎಲ್ಲ ಬರ್ದೆ, ಎಲ್ಲ ಖುಷಿ ಆಯ್ತು. ನಿಂಗೆ ಆಕ್ಚುಲಿ ಇನ್ ಮೈ ಇಂಗ್ಲಿಷ್ ಇಂಗ್ಲಿಷ್ ಎಕ್ಸಾಮ್ ದಿನ ಹಾಲ್ ಟಿಕೆಟ್ ಮರ್ತು ಹೋಗ್ಬಿಟ್ಟೆ ಕಾಲೇಜ್ಗೆ. ಓಕೆ, ಏನಾಯ್ತು ಅವಾಗ? ಆಕ್ಚುಲಿ ತುಂಬಾ ಟೆನ್ಷನ್ ಇತ್ತು, ಟೈಮ್ ಲೇಟ್ ಆಯ್ತು ಮನೆಯಿಂದ ಬರಕ್ಕೆ, ಟ್ರಾಫಿಕ್ ಜಾಸ್ತಿ ಇತ್ತು ಅಂತ. ಸೊ ಆ ಟೆನ್ಷನ್ ಅಲ್ಲಿ ಬೇಗ ಕಾಲೇಜಿಗೆ ಹೋಗ್ಬೇಕು ಅಂತ ಹಾಲ್ ಟಿಕೆಟ್ ಆಕ್ಚುಲಿ ಬೇರೆ ಬುಕ್ ಅಲ್ಲಿ ಇಟ್ಟಿದ್ದೆ. ಅದನ್ನ ನನ್ನ ತಮ್ಮ ಏನ್ ಮಾಡ್ಬಿಟ್ಟ, ಬ್ಯಾಗ್ ಇಂದ ಎತ್ತಿ ಹೊರಗಿಟ್ಬಿಟ್ಟ, ಅವನ್ನೇನೋ ಬೇಕು ಅಂತ ನನ್ನ ಬ್ಯಾಗ್ ಇಂದ. ಸೊ ಹೊರಗಿಟ್ಬಿಟ್ಟಿದ್ದ, ನಾನು ಅದನ್ನ ಅಬ್ಸರ್ವ್ ಮಾಡಿಲ್ಲ ಹೇಗೂ ಎಲ್ಲ ಇರುತ್ತೆ ಅನ್ಬಿಟ್ಟು, ತುಂಬಾ ಕೇರ್ಲೆಸ್ ಆಗಿ ಹಂಗೆ ಬಂದ್ಬಿಟ್ಟೆ ಕಾಲೇಜ್ಗೆ. ಎಕ್ಸಾಮ್ ಹಾಲ್ ಅಲ್ಲಿ ಬಂದು ಕುತ್ಕೊಂಡೆ, ಹಾಲ್ ಟಿಕೆಟ್ ತೆಗೀರಿ ಅಂತ ಹೇಳಿದ್ರು, ನೋಡಿದ್ರೆ ಹಾಲ್ ಟಿಕೆಟ್ ಇಲ್ಲ, ಫುಲ್ಲು ಟೆನ್ಷನ್ ಆಯ್ತು, ಕುತ್ಕೊಂಡು ಅಲ್ಲೇ ಹತ್ಬಿಟ್ಟೆ. ಆಮೇಲೆ ನಮ್ಮ ಲೆಕ್ಚರರ್ಸ್ ಕನ್ನಡ ಲೆಕ್ಚರರ್ ಹೋಗ್ಬಿಟ್ಟು, ಪ್ರಿನ್ಸಿಪಲ್ನ ಹೋಗಿ ಮೀಟ್ ಮಾಡು, ಅವ್ರನ್ನ ಅವ್ರ ಹತ್ರ ಸಜೆಷನ್ ಕೇಳು ಅಂದ್ರು. ಸರಿ ಅಂತ ಪ್ರಿನ್ಸಿಪಲ್ ಏನ್ ಹೇಳಿದ್ರು, ಏನೋ ಹೆದರ್ಕೋಬೇಡ, ನಿಮ್ ಪೇರೆಂಟ್ಸ್ಗೆ ಕಾಲ್ ಮಾಡು, ಅವ್ರು ತಗೊಂಡ್ಬಂದು ಕೊಡ್ತಾರೆ. ನಿಜವಾಗ್ಲಿ ಇಟ್ಸ್ ಅನ್ ಅನ್ಫರ್ಗೆಟಬಲ್ ಮೂಮೆಂಟ್. ಇಲ್ಲ ಬೈದ್ಬಿಡ್ತಾರೆ, ಹಾಲ್ ಟಿಕೆಟ್ ಇಲ್ದೆ ಬಂದಂತ ನೀನೇನ್ ಎಕ್ಸಾಮ್? ಪ್ರಿನ್ಸಿಪಲ್ ಏನು ಬೈದಿಲ್ಲ. ಹಾಗೆ ಹಳೆ ಪ್ರಿನ್ಸಿಪಲ್, ನಮ್ ಎಕ್ಸ್ ಪ್ರಿನ್ಸಿಪಲ್ ಕೆ ಸಿ ಶಿವರಾಮಯ್ಯ ಅಂತ, ಅವರು ತುಂಬಾ ಒಳ್ಳೆಯವರು. ಮಕ್ಕಳನ್ನ ಬಂದ್ಬಿಟ್ಟು ಬೇರೆ ಅವ್ರಂತ ಟ್ರೀಟ್ ಮಾಡ್ತೀರಾ, ಅವ್ರ ಸ್ವಂತ ಮಕ್ಕಳಿಗೆ ಹೇಗೆ ಅವ್ರು ಟ್ರೀಟ್ ಮಾಡ್ತಾರೆ, ತುಂಬಾ ಕಾನ್ಫಿಡೆನ್ಸ್ ಕೊಟ್ರು. ಇವಾಗಿರೋ ಪ್ರಿನ್ಸಿಪಲ್ ಕೂಡ ತುಂಬಾ ಒಳ್ಳೆಯವರು. ಓಕೆ, ಖಂಡಿತ ವೀಕ್ಷಕರೇ ನೋಡ್ತಾ ಇದ್ದೀರಿ ಇದು ಟಾಪರ್ಸ್ ಮಾತು. ಟಾಪ್ ಬರೋದಕ್ಕೆ ಹೇಗೆ ಸಾಧ್ಯ ಆಯ್ತು, ಯಾರೆಲ್ಲ ಸ್ಫೂರ್ತಿ ಆದ್ರು, ಯಾವ ರೀತಿ ಸ್ಟಡಿ ಮಾಡಿದ್ವಿ, ಸಾಕಷ್ಟು ಮಾತನಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ, ಅದಕ್ಕೂ ಮುಂಚೆ ಇನ್ನೊಂದು ಸ್ಮಾಲ್ ಬ್ರೇಕ್.